ಸ್ನೇಹಿತರೆ, ಈ ಹೆಣ್ಣು ಮತ್ತು ಹೆಂಡ ಇವೆರಡರ ಹಿಂದೆ ಬಿದ್ದವನು ಉದ್ಧಾರ ಆಗಲ್ಲ ಅನ್ನೋಕೆ ನಟ ದರ್ಶನೇ ಸಾಕ್ಷಿ. ನನ್ನ ಆಪ್ತೆ ಪವಿತ್ರಾ ಗೌಡಳಿಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ದಾನೆ ಎಂಬ ಕ್ಷುಲ್ಲಕ ಕಾರಣಕ್ಕೆ ಆತನ ಜೀವವನ್ನೇ ಬಲಿ ತೆಗೆದುಕೊಂಡಿದ್ದಾರೆ. ಯಾವ ಸಿನಿಮಾದಲ್ಲೂ ಕೂಡ ಇಷ್ಟು ಕ್ರೂರವಾಗಿ ಯಾರನ್ನೂ ಕೊಲೆ ಮಾಡಿಲ್ಲ, ಅಷ್ಟು ಬರ್ಬರವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ. ದರ್ಶನ್ ಕರ್ನಾಟಕದ ಅತಿದೊಡ್ಡ ಸ್ಟಾರ್ ನಟರಲ್ಲಿ ಒಬ್ಬರಾಗಿದ್ದವರು. ತನ್ನ ಗೆಳತಿಗೆ ಇಂಥ ಮೆಸೇಜ್ ಕಳಿಸೋಕೆ ಅದೆಷ್ಟು ಧೈರ್ಯ ನಿಂಗೆ ಅಂತ ಒಂದೇ ಒಂದು ಅವಾಜ್ ಹಾಕಿದ್ರು ಸಾಕಾಗಿತ್ತು, ಅಷ್ಟು ಗತ್ತಿತ್ತು ಆ ಮನುಷ್ಯನಿಗೆ. ಇಲ್ಲ, ಆ ಪವಿತ್ರಾ ಗೌಡನೇ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದೆ ಹೋಗ್ತಿತ್ತು. ಉಗುರಿನಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅಂತಾರಲ್ಲ, ಅದೇ ತರ ರೇಣುಕಾ ಸ್ವಾಮಿಯನ್ನ ದರ್ಶನ್ ಸಿನಿಮೀಯ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿಸಿ ಪಟ್ಟಣಗಿರಿ ಶೆಡ್ಗೆ ಕರೆಸಿಕೊಳ್ಳಲಾಗಿತ್ತು. ನಂತರ ಪವಿತ್ರಾ ಮನೆಗೆ ತೆರಳಿದ ದರ್ಶನ್ ಬಾ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಪವಿತ್ರಾಳನ್ನ ಜೊತೆಗೆ ಕರ್ಕೊಂಡು ಶೆಡ್ಗೆ ಹೋಗ್ತಾರೆ. ಅತ್ತ ರೇಣುಕಾ ಸ್ವಾಮಿ ತನ್ನ ನೆಚ್ಚಿನ ನಟ ದರ್ಶನ್ ಅನ್ನ ನೋಡಲು ತುಂಬಾನೇ ಎಕ್ಸೈಟ್ ಆಗಿ ನಿಂತಿರ್ತಾನೆ. ಆದ್ರೆ ದರ್ಶನ್ ಜೊತೆಗಿದ್ದ ಪವಿತ್ರಾಳನ್ನ ನೋಡಿ ಅಕ್ಷರಶಃ ಆತನ ಕೈಕಾಲುಗಳು ತಣ್ಣಗಾಗುತ್ತಂತೆ. ಘಟನೆಯ ಭೀಕರತೆಯನ್ನ ಅರಿತ ರೇಣುಕಾ ಸ್ವಾಮಿ ತಕ್ಷಣವೇ ಪವಿತ್ರಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಮುಂದಾದಾಗ, ನನ್ನ ಹೆಂಡತಿ ಪವಿತ್ರ ಪವಿತ್ರವಾದ ಹೆಣ್ಣು ಕಣೋ, ಆಕೆಯ ಕಾಲನೇ ಮುಡ್ತೀಯಾ ಅಂದಿದ್ರಂತೆ ದರ್ಶನ್. ನಂತರ ಪವಿತ್ರ ಆಕೆಯ ಚಪ್ಪಲಿ ತೆಗೆದು ರೇಣುಕಾ ಸ್ವಾಮಿಗೆ ಚಪ್ಪಲಿಗೆಲ್ಲೇ ಹಿಗ್ಗ ಮುಗ್ಗ ತಳಿಸಿದ್ದಾಳೆ. ನಂತರ ದರ್ಶನ್ ಆತನನ್ನ ಮೃಗದಂತೆ ಗೆತ್ತಿ ಟ್ಯಾಂಕರ್ ಮೇಲೆ ಮತ್ತು ಅಲ್ಲೇ ಶೆಡ್ನಲ್ಲಿ ನಿಂತಿದ್ದ ವಾಹನಗಳ ಮೇಲೆ ಎತ್ತಿಗೆತ್ತಿ ಹೆಸೆದಿದ್ದಾರಂತೆ. ನಂತರ ರೇಣುಕಾ ಸ್ವಾಮಿ ತಾನು ಮಾಡಿದ್ದು ತಪ್ಪಾಯ್ತು, ನನ್ನನ್ನ ಬಿಟ್ಟು ಬಿಡಿ, ನನ್ನ ಹೆಂಡತಿ ಗರ್ಭಿಣಿ ಅಂತ ಅಂಗಲಾಚಿ ಬೇಡಿಕೊಂಡರು ಕೂಡ ಈ ಕಟುಕರ ಹೃದಯ ಕರಗಲೇ ಇಲ್ಲ. ಆತನ ಮರ್ಮಾಂಗಕ್ಕೆ ದರ್ಶನ್ ಕಾಲಿನಲ್ಲಿ ಒಡೆದ ಕಾರಣ ರಕ್ತ ಹೆಪ್ಪುಗಟ್ಟಿತ್ತು, ಅಲ್ಲದೆ ರುಷಣವೇ ಹೊಡೆದು ಹೋಗಿದೆಯಂತೆ. ನಂತರ ಸಿಗರೆಟ್ನಿಂದ ಸುಟ್ಟು ಕರೆಂಟ್ ಶಾಕ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಅಷ್ಟೇಗಲ್ಲ, ರಾಡು ದೊಣ್ಣೆ ಹೀಗೆ ಭೀಕರವಾಗಿ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿ ಆತನನ್ನ ರಾಜ ಕಾಲುವೆ ಬಳಿ ಬೀದಿ ಹೆಣದಂತೆ ಹೆಸೆದು ಹೋಗಿದ್ದಾರೆ. ತನ್ನಿಂದಾಗಿ ಒಂದು ಕೊಲೆ ನಡೆದಿದೆ ಎಂಬ ಪಾಪ ಪ್ರಜ್ಞೆಯು ಆ ಪವಿತ್ರಾಳಿಗೆ ಇರಲಿಲ್ಲ ಅನ್ಸುತ್ತೆ. ಕೊಲೆ ಮಾಡಿದ ನಂತರ ಆಕೆ ಕೋರಮಂಗಲದ ಸಲೂನ್ಗೆ ತೆರಳಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸಿಕೊಂಡು ಚಿಲ್ ಮಾಡ್ತಾ ಇದ್ಲಂತೆ. ಇನ್ನು ಪೊಲೀಸರು ಕೊಲೆಗೆ ಸಂಬಂಧಪಟ್ಟ ಎಲ್ಲರನ್ನ ಬಂಧಿಸಿದ್ದಾರೆ. ಇದೀಗ A1 ಆರೋಪಿ ಪವಿತ್ರಾ ಗೌಡನೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಸಂಚುಕೋರಿ ಎಂಬುದು ಹೊರಬಿದ್ದಿದೆ. ಹೌದು, ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಪ್ರಚೋದನೆಯನ್ನ ನೀಡಿ ಕೊಲೆ ಮಾಡಿಸಿರುವುದು ಸದ್ಯದ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿ ಮೊಬೈಲ್ನಲ್ಲಿ ಮಹತ್ವದ ಪುರಾವೆ ಪತ್ತೆಯಾಗಿದ್ದು ಕೊಲೆ ಪ್ರಕರಣದ ಆರೋಪಿಯೊಬ್ಬನ ಮೊಬೈಲ್ನಲ್ಲಿ ಮಹತ್ವದ ಪುರಾವೆ ಇದೆ. ಅದನ್ನ ಆರೋಪಿಗೆ ಕಳಿಸಿದವರು ಯಾರು ಎಂಬುದರ ಬಗ್ಗೆ ಮಾಹಿತಿ ತಿಳಿಯಲು ತನಿಖೆ ಮುಂದುವರಿಸಲಾಗಿದೆ ಎಂಬುದು ತಿಳಿದು ಬಂದಿದೆ. A1 ಆರೋಪಿ ಪವಿತ್ರಾಳೆ ಈ ಕೃತ್ಯಕ್ಕೆ ಪ್ರಮುಖ ಕಾರಣಕರ್ತೆಯಾಗಿದ್ದು ಈಕೆಯು ಪ್ರಚೋದನೆ ನೀಡಿ ಇತರೆ ಆರೋಪಿಗಳೊಂದಿಗೆ ಸೇರಿ ಕೊಲೆಗೆ ಒಳಸಂಚು ರೂಪಿಸಿರುವುದು ಮತ್ತು ಕೃತ್ಯದಲ್ಲಿ ಭಾಗಿಯಾಗಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ. A2 ಆರೋಪಿ ದರ್ಶನ್ ಕೂಡ ತನ್ನ ಹಣ ಹಾಗೂ ಇತರೆ ಆರೋಪಿಗಳನ್ನ ಒಳಗೊಂಡ ತನ್ನ ಅಭಿಮಾನಿ ಬಳಗವನ್ನ ಬಳಸಿಕೊಂಡು ಕೃತ್ಯದಲ್ಲಿ ಭಾಗಿಯಾಗಿ ಹಾಗೂ ಭಾಗಿಯಾಗಿಸಿ ನೆಲದ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿರುವುದು ಸಾಕ್ಷ್ಯಾಧಾರಗಳಿಂದ ಕಂಡುಬರುತ್ತದೆ ಎಂಬುದನ್ನ ರಿಮ್ಯಾಂಡ್ ಕಾಪಿಯಲ್ಲಿ ಮಾಹಿತಿ ಬಹಿರಂಗವಾಗಿದೆ. ಇನ್ನು ಜಗ್ಗುದಾದ ಸಿನಿಮಾದ ಆಡಿಷನ್ ವೇಳೆ ನಟ ದರ್ಶನ್ಗೆ ಪವಿತ್ರಾ ಗೌಡಳ ಪರಿಚಯವಾಗುತ್ತೆ. ಅಷ್ಟೊತ್ತಿಗಾಗಲೇ ಪವಿತ್ರಾ ತನ್ನ ಮೊದಲ ಪತಿಯಿಂದ ಉಚ್ಛೇದವನ್ನ ಪಡೆದುಕೊಂಡಿರ್ತಾರೆ. ಆನಂತರ ದರ್ಶನ್ ಜೊತೆ ಸಲಿಗೆ ಬೆಳೆಯುತ್ತೆ. ಗಂಡ ಬೇರೊಬ್ಬ ಸ್ತ್ರೀಯ ಜೊತೆಗೆ ಸಲುಗೆಯಿಂದ ಇರೋದನ್ನ ನೋಡಿ ಸಹಜವಾಗಿ ವಿಜಯಲಕ್ಷ್ಮಿಗೂ ಕೋಪ ಬರುತ್ತೆ. ಇವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಜಗಜಾಹಿರವಾಗಿ ಕಿತ್ತಾಡಿಕೊಂಡಿರುವುದು ನಿಮಗೆಲ್ಲ ತಿಳಿದಿದೆ. ಇನ್ನು ಪವಿತ್ರಾಗೆ ವಿಜಯಲಕ್ಷ್ಮಿ ಮೇಲೆ ಅದೆಷ್ಟು ಹೊಟ್ಟೆ ಕಿಚ್ಚು ಇತ್ತು ಅಂದ್ರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಧರಿಸಿದಂತಹ ಬಟ್ಟೆಗಳನ್ನೇ ಆಕೆ ಧರಿಸ್ತಾ ಇದ್ಲಂತೆ. ಈಗ ಆ ರೀತಿಯ ಫೋಟೋಗಳು ವೈರಲ್ ಆಗಿವೆ. ಇನ್ನು ವಿಜಯಲಕ್ಷ್ಮಿ ಅವರು ಮೈ ಫ್ರೆಶ್ ಬ್ಯಾಸ್ಕೆಟ್ ಎಂಬ ಆನ್ಲೈನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ರೈತರು ಬೆಳೀತಾ ಇದ್ದಂತಹ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನ ಆನ್ಲೈನ್ ಮೂಲಕ ಮಾರಾಟವನ್ನ ಮಾಡ್ತಾ ಇದ್ರಂತೆ. ಇದರಿಂದ ಪವಿತ್ರಾ ಗೌಡಳಿಗೆ ಹೊಟ್ಟೆ ಉರಿದಿತ್ತು. ಅದರ ಬೆನ್ನಲ್ಲೇ ಪವಿತ್ರಾ ಗೌಡ ಕೂಡ ರೆಡ್ ಕಾರ್ಪೆಟ್ 777 ಎಂಬ ಬೋಟಿಕ್ ಅನ್ನ ತೆರೀತಾರೆ. ಇಂಡೋ ವೆಸ್ಟರ್ನ್ ಬಟ್ಟೆಗಳು, ಡಿಸೈನರ್ ವೇರ್ಗಳು ಇಲ್ಲಿ ಲಭ್ಯವಿರ್ತವೆ. ಇದೇ ಕಾರಣಕ್ಕೆ ಅನೇಕ ಸಿನಿಮಾ ಹಾಗೂ ಕಿರುತೆರೆ ನಟಿಯರು ಅಲ್ಲಿಗೆ ಹೋಗ್ತಾ ಇದ್ರು. ಇನ್ನು ನಟಿ ಪವಿತ್ರಾ ಗೌಡ ಶ್ರೀಮಂತ ಕುಟುಂಬದಿಂದ ಬಂದವರೇನಲ್ಲ. ಅವರು ದರ್ಶನ್ ಪರಿಚಯ ಆಗೋದಕ್ಕೂ ಮುಂಚೆ ಒಂದು ಬಾಡಿಗೆ ಮನೆಯಲ್ಲಿದ್ದು ಕಿರಾಣಿ ಅಂಗಡಿಯಿಂದ ಬರ್ತಾ ಇದ್ದ ಹಣದಿಂದಲೇ ಮನೆ ನಡೀತಾ ಇತ್ತು. ಈಗ ನೋಡಿದ್ರೆ ಐಷಾರಾಮಿ ಬಂಗಲೆ, ಕಾರು, ಸ್ವಂತ ಬಿಸ್ನೆಸ್ ಅನ್ನ ಹೊಂದಿದ್ದಾರೆ ಅಂದ್ರೆ ಹಣ ಎಲ್ಲಿಂದ ಬಂತು ಎಂಬ ಪ್ರಶ್ನೆಗೆ ನಿಮಗೆಲ್ಲ ಉತ್ತರ ಸಿಕ್ಕಿರುತ್ತೆ. ಇನ್ನು ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿಗೆ
ರೇಂಜ್ ರೋವರ್ ಕಾರನ್ನ ಗಿಫ್ಟ್ ಮಾಡಿದ್ದ ಕಾರಣ ವಿಜಯಲಕ್ಷ್ಮಿ ಅದನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಅದನ್ನ ನೋಡಿ ನನಗೂ ಅಂಥದ್ದೇ ಕಾರ್ ಕೊಡಿಸುವಂತೆ ದರ್ಶನ್ ಬಳಿ ಹಠ ಹಿಡಿದು ಕುಳಿತಿದ್ದ ಪವಿತ್ರ ಗೌಡಳ ಹಠಕ್ಕೆ ಮಣಿದಂತಹ ದರ್ಶನ್ ಆಕೆಗೂ ಅದೇ ರೀತಿಯ ಕಾರನ್ನ ಕೊಡಿಸಿದ್ರಂತೆ. ಅಷ್ಟೇ ಇಲ್ಲ, ಅದಕ್ಕೆ ಫ್ಯಾನ್ಸಿ ನಂಬರ್ನೇ ಬೇಕು ಅಂತಲೂ ಹೇಳಿದಂತೆ. ಇದೇ ಕಾರಣಕ್ಕೆ ಆಕೆಯ ಬೋಟಿಕ್ ನಲ್ಲಿ ಇರುವಂತೆ 777 ಎಂಬ ನಂಬರ್ ಅನ್ನೇ ಆ ಕಾರ್ಗೂ ಇರಬೇಕು ಅಂದಿದ್ಲಂತೆ. ಹೆಚ್ಚು ಹಣವನ್ನ ನೀಡಿ ಕೊನೆಗೂ ಫ್ಯಾನ್ಸಿ ನಂಬರ್ ಅನ್ನೇ ಕೊಡಿಸಲಾಗಿತ್ತು. ಆದ್ರೆ ಕಾರ್ಗೆ ಡಿಮ್ಯಾಂಡ್ ಮಾಡಿ ಫ್ಯಾನ್ಸಿ ನಂಬರ್ ತಗೊಳ್ಳೋ ತರ ಜೈಲಿನಲ್ಲಿ ಡಿಮ್ಯಾಂಡ್ ಮಾಡೋಕೆ ಆಗಲ್ಲ ನೋಡಿ. ಹೀಗಾಗಿ ಈಗ ಫ್ಯಾನ್ಸಿ ನಂಬರ್ ಹೋಗಿ ಕೈದಿ ನಂಬರ್ ಬಂದಿದೆ. ಇನ್ನು ವಿಜಯಲಕ್ಷ್ಮಿ ಹಾಕೋ ಸೇಮ್ ಡ್ರೆಸ್, ಒಡವೆ, ಕಾರು ಎಲ್ಲವೂ ಬೇಕೇ ಬೇಕು ಅಂತ ಪವಿತ್ರ ಡಿಮ್ಯಾಂಡ್ ಮಾಡ್ತಾ ಇದ್ರು. ಇನ್ನು ವಿಜಯಲಕ್ಷ್ಮಿ ಫೋಟೋ ಹಾಕುತ್ತಿದ್ದ ಹಾಗೆ ಪವಿತ್ರ ಬಳಿಯೂ ಅದೇ ರೀತಿಯ ಡ್ರೆಸ್ಗಳು, ಒಡವೆಗಳು ಇರ್ತಾ ಇತ್ತು. ವಿಜಯಲಕ್ಷ್ಮಿ ತಮ್ಮ ಗೆಳತಿಯರ ಜೊತೆ ಕೂಡಿ ಕಟೇರಾ ಶೋವನ್ನ ಹಾಕಿಸಿಕೊಂಡು ನೋಡಿದ್ರಂತೆ. ಅದೇ ರೀತಿ ಪವಿತ್ರ ಗೌಡಾಳು ಕೂಡ ತಮ್ಮ ಗೆಳತಿಯರನ್ನ ಕರ್ಕೊಂಡು ಕಟೇರಾ ಶೋವನ್ನ ನೋಡಿದುಂಟು. ಅದೇನೇಯಾದ್ರೂ ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು. ಈ ವಿಡಿಯೋ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.